ಅಕಾಡೆಮಿ ಅಲ್ವಾ. ಸೊ ನಾವು ಹುಡುಗರುಗಳು ಎಷ್ಟೊಂದು ಎಕ್ಸಾಮ್ಗಳು ಪ್ರಿಪೇರ್ ಆಗ್ತಾ ಇರ್ತೀವಿ, ಯು ಪಿ ಎಸ್ ಸಿ ಆಗಿರ್ಬೋದು, ಕೆ ಪಿ ಎಸ್ ಸಿ ಆಗಿರ್ಬೋದು, ಅಥವಾ ಬ್ಯಾಂಕ್ ಎಕ್ಸಾಮ್, ರೈಲ್ವೆ ಎಕ್ಸಾಮ್, ಎನಿಥಿಂಗ್ ಪ್ರಿಪೇರ್ ಆಗ್ತಾ ಇರ್ತೀವಿ. ಆದ್ರೆ ಒಂದು ಎಕ್ಸಾಮ್ ತಗೊಳ್ತೀವಿ, ಫೇಲ್ ಆಯ್ತಾ ಬಿಟ್ಬಿಡ್ತೀವಿ ಅಲ್ವಾ. ಜೊತೆಗೆ ಅದಕ್ಕೆ ತಕ್ಕಂಗೆ ಶ್ರಮ ಪಡ್ತಾ ಇದೀವಾ ಇಲ್ಲ ಅದನ್ನ ಚೆಕ್ ಮಾಡಬೇಕು ಅಲ್ವಾ. ಈಗ ನಾವು ಏನೇ ಒಂದು ಮಾಡಿದ್ರು ಪ್ಲಾನ್ ಮಾಡ್ಬೇಕು ಫ್ರೆಂಡ್ಸ್, ವಿತೌಟ್ ಪ್ಲಾನ್ ನೀವೇನು ಮಾಡೋಕ್ಕಾಗಲ್ಲ. ಜೊತೆಗೆ ನಿಮ್ಗೆ ಏನು ಬೇಕು ಅನ್ನೋದು ನಿಮಗೆ ಗೊತ್ತು, ಅದನ್ನ ನೀವೇ ಪಡ್ಕೋಬೇಕು ಅಲ್ವಾ, ಇನ್ನೊಬ್ರು ಪಡ್ಕೊಳಕ್ ಆಗಲ್ಲ. ಸೊ ನೀವು ಫಸ್ಟ್ ಏನು ಡಿಸೈಡ್ ಮಾಡಬೇಕು, ನೀವು ಫಸ್ಟು ನಿಮ್ಮ ಗೋಲ್, ನಿಮ್ಮ ಗೋಲ್ ಏನು ಅಂತ ನೀವು ಫಸ್ಟ್ ಡಿಸೈಡ್ ಮಾಡಬೇಕು ಫ್ರೆಂಡ್ಸ್. ನಿಮ್ಮ ಗೋಲ್ ನಿಮಗೇನೇ ಗೊತ್ತಿಲ್ಲ ಅಂದರೆ ನಾವೇನು ಸಾಧ್ಯ ಆಗುತ್ತೆ? ಗೋಲೇ ಇಲ್ಲ ಅಂದರೆ ಪ್ಲಾನ್ ಇರಲ್ಲ ಅಲ್ವಾ. ನಾನು ಬರೀ ವಿಶ್ ಮಾಡ್ಕೊಂಡು ನಾನು ಆಗಬೇಕು ಅಂದ್ರೆ ಆಗುತ್ತಾ ಫ್ರೆಂಡ್ಸ್? ಆಗಲ್ಲ. ಸೊ ಪ್ರಪಂಚದಲ್ಲಿ ಏನೂ ಕಷ್ಟ ಇಲ್ಲ ಫ್ರೆಂಡ್ಸ್, ಎಲ್ಲರೂ ಸಿಂಪಲೇನೆ, ಆದರೆ ನಾವು ಥಿಂಕ್ ಮಾಡೋ ರೀತಿ ಹೋಗುತ್ತೆ ಅಲ್ವಾ. ಸೊ ಆದ್ರಿಂದ ಈ ಕ್ಷಣ ನೀವು ಡಿಸೈಡ್ ಮಾಡಬೇಕು ನಾನು ಏನು ಆಗಬೇಕು ಅನ್ನೋ ಗೋಲ್ನ ನೀವು ಸೆಟ್ ಮಾಡಿ, ಅದಕ್ಕೆ ತಕ್ಕಂಗೆ ಪ್ಲಾನ್ ಮಾಡಿ, ಅದಕ್ಕೆ ಬೇಕಾಗಿರುವಂತಹ ಹಾರ್ಡ್ ವರ್ಕ್ ಆಗಿರ್ಬೋದು, ಸ್ಮಾರ್ಟ್ ವರ್ಕ್ ಆಗಿರ್ಬೋದು, ನೀವು ಆ ವರ್ಕ್ಗಳನ್ನ ನೀವು ಮಾಡಬೇಕು ಫ್ರೆಂಡ್ಸ್ ಅಲ್ವಾ. ಸೊ ಎ ಗೋಲ್ ವಿತೌಟ್ ಎ ಪ್ಲಾನ್ ಇಸ್ ಜಸ್ಟ್ ಎ ವಿಶ್. ಇದೇ ಇಲ್ಲಿ ಮೀನಿಂಗ್. ಕ್ಲಿಯರ್ ಫ್ರೆಂಡ್ಸ್? ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಏನು, ನಾನು ನಿಮ್ಗೊಂದು ಚಿಕ್ಕ ಒಂದು ಕತೆ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಗೊಂದು ಚಿಕ್ಕ ಒಂದು ಕತೆ ಹೇಳ್ತೀನಿ. ಸೊ ನಮ್ಮ ದೇಶದಲ್ಲಿ 28 ರಾಜ್ಯ ಇದೆ ಪ್ರೆಸೆಂಟ್ಲಿ ಇವಾಗ. ಸೊ ಉತ್ತರ ಪ್ರದೇಶ ಕೇಳಿದ್ದೀರ ಅಲ್ವಾ? ಉತ್ತರ ಪ್ರದೇಶ ಒಂದು ಫ್ಯಾಮಿಲಿ ಇತ್ತು. ಓಕೆ, ಆ ಫ್ಯಾಮಿಲಿನಲ್ಲಿ ಒಬ್ರು ಆರ್ಮಿ ಆಫೀಸರ್, ಅವರು ಆರ್ಮಿ ಏನಂದ್ರೆ ಅವ್ರು ಇಂಜಿನಿಯರ್ ಆಗಿದ್ರು. ಅವ್ರಿಗೆ 3 ಮಕ್ಕಳು ಇರ್ತಾರೆ. ಓಕೆ, 2 ಹೆಣ್ಮಕ್ಳು, ಒಂದು ಚಿಕ್ಕ ಹುಡುಗ. ಓಕೆ, ಸೊ ಆ ಒಂದು ಮಧ್ಯೆ ಇರೋ ಮಗುಗೆ, ಮಧ್ಯದ ಮಗುಗೆ 3 ವರ್ಷ ಇರುತ್ತೆ. ಆ 3 ವರ್ಷ ಇದ್ದಾಗ ಅವ್ರ ಅಪ್ಪ ಒಂದು ಆಕ್ಸಿಡೆಂಟ್ ತೀರೋಗ್ಬಿಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಅವ್ರ ಹುಡುಗಿ ಅಕ್ಕ ಇರ್ತಾರಲ್ಲ, ಆ ಅಕ್ಕನ ಗಂಡ ಏನಾಗುತ್ತೆ, ಎಂಟೈರ್ ಫ್ಯಾಮಿಲಿನ ಕೇರ್ ಟೇಕರ್ ಆಗಿರ್ತಾರೆ. ಓಕೆ, ಸೊ ಏನಾಗುತ್ತೆ, ಆ ಹುಡುಗಿಗೆ ಮತ್ತೆ ಮಿಲಿಟರಿನಲ್ಲಿ ಪ್ಯಾರಾಮಿಲಿಟರಿ ಒಂದು ಒಂದು ಚಾನ್ಸ್ ಸಿಗುತ್ತೆ ಅಲ್ಲೂ ಆರ್ಮಿ ಸೇರ್ಕೊಳ್ಳೋಕೆ, ಸಿಸ್. ಓಕೆ, SCISF ಅನ್ನೋ ಇದರಲ್ಲಿ ಆರ್ಮಿನಲ್ಲಿ ಅವಳಿಗೆ ಒಂದು ಜಾಬ್ ಆಫರ್ ಸಿಗುತ್ತೆ. ಸೊ ಅದಕ್ಕೆ ಒಂದು ಇಂಟರ್ವ್ಯೂಗೆ ಅಂತ ಹೋಗಿರ್ತಾಳೆ ಇಲ್ಲಿ ಉತ್ತರ ಪ್ರದೇಶದಿಂದ ಡೆಲ್ಲಿಗೆ ಹೋಗ್ತಾ ಇರ್ತಾಳೆ. ಹೋಗುವಾಗ ಕೆಲವರು ಇವರಿತರಲ್ಲ ಗೂಂಡಾಗಳು, ರಾಬ್ರಿ ಮಾಡೋರು ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಅಟ್ಯಾಕ್ ಮಾಡಿದಾಗ ಹುಡುಗಿ ಏನ್ ಮಾಡುತ್ತೆ, ಅದಕ್ಕೆ ರೆಸಿಸ್ಟೆಂಟ್, ಹೊಡೆದಾಡುತ್ತೆ. ಓಕೆ, ಆಗ ಹೊಡೆದಾಡ್ದಾಗ ಏನಾಗುತ್ತೆ, ಆ ಹುಡುಗಿನ ರೈಲಿನ ತಳ್ಳಿಬಿಡ್ತಾರೆ ಫ್ರೆಂಡ್ಸ್. ತಳ್ಳಿದಾಗ ಪಕ್ಕದ ಟ್ರ್ಯಾಕಲ್ಲಿ ಬಿದ್ದಿರ್ತಾರೆ. ಆದ್ರೆ ಆ ಹುಡುಗಿ ಬಿದ್ದಾಗ ಎದ್ದಳಕ್ ಆಗ್ತಾ ಇಲ್ಲ, ಅಪೋಸಿಟ್ ಅದರಲ್ಲಿ ನಿಮ್ಗೆ ಟ್ರ್ಯಾಕ್ ಅಲ್ಲಿ ರೈಲ್ ಬರ್ತಾ ಇದೆ. ಓಕೆ, ಆ ಹುಡುಗಿ ಎದ್ದಳಕ್ ಆಗ್ಲಿಲ್ಲ, ಏನಾಗೋಯ್ತು, ಅವಳು ಬಲಗಡೆ ಕಾಲ್ ಮೇಲೆ ರೈಲ್ ಹತ್ಬಿಡ್ತು ಫ್ರೆಂಡ್ಸ್. ಕ್ಲಿಯರ್? ಬಲಗಾಲ್ ಪೂರ್ತಿ ಕಟ್ಟಾಗೋಯ್ತು, ಪೂರ್ತಿ ಕಟ್ಟಾಯ್ತು ಬಲಗಾಲ್. ಅವಳಿಗೆ ಅಷ್ಟೇ ನೆನಪು, ಅದಾದ್ಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಹಲವಾರು ಹೆಲ್ಪ್ ಆಗಿ ಬೇರೆಯವ್ರು ಹೆಲ್ಪ್ ಮಾಡಿದ್ದಾರೆ, ದುಡ್ಡಿಗೆ ಸೇರ್ಸೋದಕ್ಕೆಲ್ಲ ಮಾಡಿದ್ದಾರೆ, ಆದರೆ ಬಲಗಾಲ್ ಇಲ್ಲ ಫ್ರೆಂಡ್ಸ್. ಆದರೆ ಅನ್ಫಾರ್ಚುನೇಟ್ಲಿ ಆ ಹುಡುಗಿ ಈ ಆಕ್ಸಿಡೆಂಟ್ ಮೊದಲು, ಅವಳು ನ್ಯಾಷನಲ್ ಪ್ಲೇಯರ್ ಫ್ರೆಂಡ್ಸ್, ವಾಲಿಬಾಲ್ ಮತ್ತು ಫುಟ್ಬಾಲಲ್ಲಿ ನ್ಯಾಷನಲ್ ಪ್ಲೇಯರ್, ಇಂಡಿಯನ್ ನ್ಯಾಷನಲ್ ಪ್ಲೇಯರ್. ಓಕೆ, ಸೊ ಹಂಗಂತ ಆ ಹುಡುಗಿ ಕಾಲ್ ಮುರಿದೋಯ್ತು ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಓಕೆ, ಸೊ ನಾನು ಬಿದ್ದಿದ್ದ ಜಾಗಲ್ಲೇ ಎದ್ದೇಳ್ಬೇಕು ಅಂತ ಆ ಹುಡುಗಿ ಏನು ಮಾಡ್ತು, ಒಂದು ಕಾಲಿಗೆ ರಾಡ್ ಹಾಕೊಂಡು, ಮಂಡಿಯಿಂದ ಕೆಳಗೆ ರಾಡ್ ಹಾಕೊಂಡು ನಡೆಯೋಕ್ಕೆ ಶುರು ಮಾಡಿದ್ಲು. ಇಲ್ಲ ನಡೆದ್ಲು ಫ್ರೆಂಡ್ಸ್, ಅವಳು ನಮ್ಮ ಭಾರತದ ಮೌಂಟ್ ಎವರೆಸ್ಟ್ ಹತ್ತಿದ್ಲು. ಶೀ ಈಸ್ ದ ಫಸ್ಟ್ ಲೇಡಿ, ಇವಳೇ ಮೊದಲ ಮಹಿಳೆ, ಅದು ಹ್ಯಾಂಡಿಕ್ಯಾಪ್ಡ್ ಮಹಿಳೆ, ನಮ್ಮ ಭಾರತದ ಮೌಂಟ್ ಎವರೆಸ್ಟ್ನ ಹತ್ತಿದ್ದು. ನಮ್ಮ ಹಿಮಾಲಯ ಪರ್ವತದಲ್ಲಿ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಅದನ್ನು ಹತ್ತಲು. ಯಾರು ಗೊತ್ತಾ ಅವಳು? ಅವಳೇ ನಮ್ಮ ಅರುಣಿಮಾ ಸಿಂಹ. ಕ್ಲಿಯರ್? ಯಾರು? ನಮ್ಮ ಅರುಣಿಮಾ ಸಿಂಹ. ನೋಡಿ, ಇವಳೇ ನಮ್ಮ ಅರುಣಿಮಾ ಸಿಂಹ. ಈ ಅರುಣಿಮಾ ಸಿಂಹ ಅನ್ನೋರು ಆಕ್ಸಿಡೆಂಟ್ ಆಗಿದ್ದು ಕೂತುಳಿ, ಈ ಕಾಲು ಕಾಣ್ತಿದ್ಯಾ, ಕಾಲು ಕಟ್ಟಾದ್ರೂ ಸಹ ಅದೇ ಹ್ಯಾಂಡಿಕ್ಯಾಪ್ ಕಲೆ, ಇಡೀ ದೊಡ್ಡ ಒಂದು ಮೌಂಟ್ ಎವರೆಸ್ಟ್ನ ಹತ್ತು. ಇದೊಂದೇ ಮೌಂಟ್ ಎವರೆಸ್ಟ್ ರಷ್ಯಾದಲ್ಲಾಗ್ಲಿ, ಮತ್ತೆ ಕಿಳಿ ಮಾಂಜರೋ ಅಂತ ಎವರೆಸ್ಟ್ ಇದೆ, ಆ ಎವರೆಸ್ಟ್ನ ಹತ್ತು. ನೋಡಿ, ಅಂದ್ರೆ ಅವಳು ಕಾಲು ಹೋಯ್ತು ಅಂತ ಬಿಟ್ಬಿಟ್ಟಿದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ ಅಲ್ಲ. ಅದಾದ್ಮೇಲೆ ಇವಳಿಗೆ ಮಲಾಲ ಅವಾರ್ಡ್ ಸಿಕ್ತು, ಪದ್ಮಶ್ರೀ ಅವಾರ್ಡ್ ಸಿಕ್ತು. ಓಕೆ, ಈಗ ಇವಳು ಎಂತ ಮೋಟಿವೇಶನ್ ಫ್ರೆಂಡ್ಸ್. ಈಗ ನಮ್ಮ ಹತ್ರ ಕೈ ಕಾಲು ಚೆನ್ನಾಗಿದೆ, ತಲೆ ಚೆನ್ನಾಗಿದೆ, ನಮಗೆ ಬುದ್ಧಿ ಇದೆ, ನಾವು ಏನೆಲ್ಲ ಸಾಧನೆ ಮಾಡ್ಬೋದು ಫ್ರೆಂಡ್ಸ್. ನಾವು ಈ ತರ ಒಂದು ಎಕ್ಸಾಂಪಲ್ ನಾವು ತಗೊಂಡು ನಾವು ಜೀವನದಲ್ಲಿ ಮುಂದೆ ಅಚೀವ್ ಮಾಡೋಕೆ ಪ್ರಯತ್ನ ಪಡ್ಬೇಕು ಫ್ರೆಂಡ್ಸ್. ನೋಡಿ, ನಮ್ಮ ಏನು ಪ್ರಯತ್ನ ಪಡಲಿಲ್ಲ ಅಂದ್ರೆ ನಮ್ಗೇನು ಸಿಗಲ್ಲ. ನಮ್ಗೇನ್ ಬೇಕು ನಾವೇ ತಗೋಬೇಕು ಫ್ರೆಂಡ್ಸ್. ನಾವು ಈ ತರ ಮೋಟಿವೇಶನ್ ತಗೊಂಡು ಮಾಡ್ಕೋಬೇಕು ಫ್ರೆಂಡ್ಸ್. ಕ್ಲಿಯರ್? ಸೊ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಿರ್ತೀರಾ, ಫೇಲ್ಯೂರ್ ಆಯ್ತು, ಬಿಟ್ಬಿಡ್ಬಾರ್ದು, ಒಂದಲ್ಲ ಒಂದು ಪ್ರಯತ್ನ ಪಡ್ತಾ ಇರಬೇಕು. ನೀವು ಪ್ರಯತ್ನ ಪಡ್ತಿದ್ರೆ ಒಂದಲ್ಲ ಅದನ್ನು ಕ್ರ್ಯಾಕ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಈ ಎಕ್ಸಾಮ್ ತಗೊಳ್ತೀವಿ, ಪ್ರಿಲಿಮ್ಸ್ ಪಾಸ್ ಆಗಲಿಲ್ಲ, ಬಿಟ್ಬಿಡ್ತೀವಿ. ಬಟ್ ನೋಡಿ, ಕಂಟಿನ್ಯೂಸ್ ಎಫರ್ಟ್ ಇರಬೇಕು ಫ್ರೆಂಡ್ಸ್. ನೀವು ಯಾವುದೇ ಒಂದು ಎಕ್ಸಾಮ್ ತಗೊಂಡ್ರು, ಎಕ್ಸಾಮ್ ಪ್ರೊಸೆಸ್ ಆಗಲಿಕ್ಕೆ ಅಟ್ಲೀಸ್ಟ್ 1 ಇಯರ್ ಬೇಕು. ಈಗ KAS ತಗೋತೀರಾ, ಪ್ರಿಲಿಮ್ಸ್ ಬರಿಬೇಕು, ಮೇನ್ಸ್ ಬರಿಬೇಕು, ಇನ್ನೂ ಇಂಟರ್ವ್ಯೂ ಇರುತ್ತೆ, ಎಷ್ಟೊಂದು ಇದೆ. ನೀವು ಪ್ರತಿದಿನ ನ್ಯೂಸ್ ಪೇಪರ್ ಓದಬೇಕು,
ನಿಮ್ಗೆ ಯಾವಾಗ ಯಾವಾಗೂ ಈ ಥರ ಬೇಜಾರಾಗುತ್ತೆ, ಈ ಥರ ಮೋಟಿವೇಶನ್ ಸ್ಟೋರಿಗಳನ್ನ ಓದಬೇಕು. ಸೊ ಅಗೇನಾಗುತ್ತೆ, ನಿಮ್ಮ ಮನಸ್ಸಲ್ಲಿ ನಿಮಗೆ ಒಂದು ಉತ್ತೇಜನ ಬರುತ್ತೆ, ಆ ಉತ್ತೇಜನ ಹುಮ್ಮಸ್ಸು ಬಂದಾಗ ನೀವು ಓದಬೇಕು. ಈಗ ನಾವು ನೋಡಿ, ತುಂಬ ಖುಷಿಯಾದಾಗ ತುಂಬ ಸಂತೋಷ ಪಡ್ತೀವಿ, ದುಃಖದಾಗ ದುಃಖ ಪಡ್ತೀವಿ ಅಲ್ವಾ. ಆವಾಗ ನಾವೇನು ಮಾಡಬೇಕು, ಸಂತೋಷನ ಹಿಡಿದಿಟ್ಕೋಬೇಕು. ಹಿಡಿದ್ಕೋಬೇಕು ಹೆಂಗೆ, ಬೇಜಾರಾಯ್ತಾ ಪುಸ್ತಕ ಓದಬೇಕು. ನಾನು ಏನು ಮಾಡಬೇಕು, ಯಾರು ಏನಾರು ಅನ್ಲಿ, ಈ ಕೆಲವರು ಹೇಳ್ತಾರೆ ಅದಾಗಲ್ಲ ಕಣೋ, ಬಿಟ್ಬಿಡೋ, ಅವೆಲ್ಲ ಮಾಡಕ್ಕ ಅವೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಿಮ್ಗೇನು ಬೇಕೋ ಇದನ್ನು ಮಾಡಬೇಕು, ನನ್ನ ಕೈಲಾಗತ್ತೆ ಅಲ್ವಾ. ಪ್ರಪಂಚದಲ್ಲಿ ನಿಮಗೆ ಕಷ್ಟ ಬರುತ್ತೆ ಫ್ರೆಂಡ್ಸ್, ಆದರೆ ನೀವು ದೇವ್ರ ಹತ್ರ ಏನು ಕೇಳ್ಕೋಬೇಕು, ನನಗೆ ಕಷ್ಟ ಕೊಡಬೇಡ ಅಂತ ಕೇಳಬಾರ್ದು, ನನಗೆ ಕಷ್ಟಕ್ಕನ ಎದುರಿಸೋಕೆ ನನಗೆ ಶಕ್ತಿ ಕೊಡಪ್ಪ ಅಂತ ನೀವು ದೇವ್ರನ್ನ ಕೇಳ್ಕೋಬೇಕು. ಕರೆಕ್ಟ್ ಅಲ್ವಾ. ಈಗ ಒಂದು ವರ್ಡ್ ತಗೊಂಡ್ರೆ ಇಂಪಾಸಿಬಲ್, ಏನು ಇಂಪಾಸಿಬಲ್ ಅಂದರೆ ಏನು ಆಗಲ್ಲ ಅಂತ. ಇಲ್ಲಿ ನೋಡಿ, ಇಂಪಾಸಿಬಲ್ ಅಂತ ಸಪ್ರೇಟ್ ಆಗಿ ಬರದೆ ಐ ಆಮ್ ಪಾಸಿಬಲ್ ಅಲ್ವಾ. ನೋಡಿ, ವರ್ಡಲ್ಲೇ ಇದೆ ಇಂಪಾಸಿಬಲ್ ಅನ್ನೋ ವರ್ಡಲ್ಲೇ ನನ್ನ ಹತ್ರ ಆಗುತ್ತೆ, ಐ ಆಮ್ ಪಾಸಿಬಲ್ ಅಂತ ಆಗುತ್ತೆ. ಕ್ಲಿಯರ್? ನಮ್ಮಿಂದ ಎಲ್ಲ ಸಾಧ್ಯ ಆಗುತ್ತೆ ಫ್ರೆಂಡ್ಸ್, ನಮ್ಮಿಂದ ಏನು ಬೇಕಾದರೂ ಮಾಡ್ಬೋದು. ಆದರೆ ಅದಕ್ಕೆ ತಕ್ಕಂತೆ ನೀವೇನು ಮಾಡಬೇಕು, ಶ್ರಮ ಹಾಕಬೇಕು. ಶ್ರಮ ಎಲ್ಲಿರುತ್ತೋ ಪ್ರತಿಫಲ ಅಲ್ಲಿ ಇದ್ದೇ ಇರುತ್ತೆ ಫ್ರೆಂಡ್ಸ್. ಶ್ರಮ ಇಲ್ಲದೆ ಹೋದರೆ ಏನೂ ಸಿಗಲ್ಲ. ಹಾರ್ಡ್ವರ್ಕ್ ಇರಬೇಕು, ಸಾಫ್ಟ್ವರ್ಕ್ ಇರಬೇಕು. ಕರೆಕ್ಟ್? ಸೊ ನಾವು ಓದುವಾಗ ಏನು ತಪ್ಪು ಮಾಡ್ತೀವಿ, ಒಂದು ಸ್ವಲ್ಪ ಓದ್ತೀವಿ ಬಿಟ್ಬಿಡ್ತೀವಿ, ಇನ್ನೊಂದು ವಾರ ಬಿಟ್ಟು ಓದ್ತೀವಿ. ಹಾಂ, ಕಂಟಿನ್ಯೂಸ್ ಆಗಿ ನೀವು ಓದಬೇಕು. ಇವತ್ತು ನನ್ನ ಟಾರ್ಗೆಟ್ ಏನು, ನಾನು ಈ ಚಾಪ್ಟರ್ ಮುಗಿಸ್ಬೇಕು, ಚಾಪ್ಟರ್ ಮುಗಿಸ್ಬೇಕು. ಜೊತೆಗೆ ಏನು ಮಾಡಬೇಕು, ನೆಕ್ಸ್ಟು ಆ ಚಾಪ್ಟರ್ಗೆ ನೀವೇ ಕ್ವಶನ್ ಹಾಕಿ ಶುರು ಮಾಡಬೇಕು. ಹಾಗೇನಾಗುತ್ತೆ, ನೀವೇ ಒಂದು ಇಂಡಿವಿಜುವಲೇಟ್ರು ಅಥವಾ ಕ್ವಶನ್ ಸೆಟರ್ ಥರ ಥಿಂಕ್ ಮಾಡ್ತೀರಾ. ಆಗ ಅದಕ್ಕೆ ಏನೇ ಥರ ಕ್ವಶನ್ಸ್ ಕೊಟ್ಟು ನೀವು ಆನ್ಸರ್ ಮಾಡ್ತೀರಾ. ಮತ್ತು ಬೇರೆಯವ್ರ ಹಂಗೆ ಅಂದರು, ಇವ್ರ ಹಂಗೆ ತಲೆ ಕೆಡಿಸ್ಕೋಬಾರ್ದು. ನಾವೇನೇ ಆಗಲಿ ನಮ್ಮ ಜೀವನ ಸಾಗಿಸ್ತಾ ಇರಬೇಕು ಅಲ್ವಾ. ಸೊ ಅದರಿಂದ ಏನು ಮಾಡಬೇಕು, ನೀವು ಶ್ರಮ ಪಡಬೇಕು ಅಲ್ವಾ. ಶ್ರಮ ಪಟ್ಟರೇನೆ ಎಲ್ಲ, ಶ್ರಮ ಪಟ್ಟರೆ ನಿಮಗೆ ಎಲ್ಲ. ಓಕೆ, ಐ ಕಾಂಟ್ ಡೂ ಇಟ್ ಅಲ್ವಾ. ಇಲ್ಲೇ ನೋಡಿ, ಐ ಕಾಂಟ್ ಡೂ ಇಟ್ ಅಂದರೆ ಏನು, ನನ್ನ ಕೈಲಿ ಆಗಲ್ಲ. ಆದರೆ ನಿಮ್ಮ ಹತ್ರ ಇರೋ ಈ ಕಾಂಟ್ನ ಈ ಟೀನ ತೆಗೆದುಬಿಡಿ, ಐ ಕ್ಯಾನ್ ಡೂ ಇಟ್. ನೋಡಿ, ಈ ವರ್ಡಲ್ಲೇ ಇದೆ ಐ ಕಾಂಟ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಈ ವರ್ಡಲ್ಲೇ ನಿಮ್ಮ ಕೈಲಿ ಆಗತ್ತೆ, ನಾನು ಮಾಡಬಹುದು ಅನ್ನೋ ನಿಮಗೆ ಆತ್ಮವಿಶ್ವಾಸ ನಿಮಗೆ ಬರಬೇಕು. ಬೇರೆಯವ್ರು ಹೇಳೋದೆಲ್ಲ ನಿಮ್ಮ ಕೈಲಿ ಆಗುತ್ತೆ ಅಂತ ಬೇರೆಯವ್ರು ಸಾವಿರ ಹೇಳಲಿ, ಬಟ್ ನನ್ನ ಮನಸ್ಥೈರ್ಯ, ನನ್ನಲ್ಲಿರುವಂತಹ ಗುಣಗಳು ನನ್ನ ಕೈಲಿ ಆಗುತ್ತೆ ಅನ್ನೋ ನಿಮಗೆ ಶಕ್ತಿ ದೇವ್ರು ಕೊಡಬೇಕು. ಅದನ್ನು ನಿಮ್ಮಲ್ಲೇ ಇರಬೇಕು ಫ್ರೆಂಡ್ಸ್. ನೀವೇ ಥಿಂಕ್ ಮಾಡಬೇಕು, ನೀವೇ ತಿನ್ನಬೇಕು, ಹೊಟ್ಟೆ ಹೆಸರು ನೀವೇ ಊಟ ಮಾಡಬೇಕು. ಈಗ ನಿಮ್ಮ ಮುಂದೆ ತಟ್ಟೆ ತುಂಬ ಅನ್ನ ಇದೆ, ಹೊಟ್ಟೆ ಹೆಸರು ಏನಂದರೆ ಅನ್ನ ನೋಡ್ತಾ ಇದ್ರೆ ಹೊಟ್ಟೆ ತುಂಬುತ್ತಾ, ಇಲ್ಲ, ನಾವು ತಿಂದ್ರೆ ಹೊಟ್ಟೆ ತುಂಬೋದು. ಆ ರೀತಿ ನಮ್ಗೇನು ಬೇಕು ನಾವು ಅದು ಮಾಡಬೇಕು, ನಾವು ಪಡ್ಕೋಬೇಕು ಒಳ್ಳೆ ರೀತಿಯಲ್ಲಿ ಅಲ್ವಾ. ಸೊ ಏನು ಮಾಡಬೇಕು, ನೀವು ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಬೇಕು. ಸಾವಿರಾರು ಅಡೆತಡೆಗಳು ಬರ್ತವೆ, ಅಡೆತಡೆಗಳು ಬಂದ್ರೆ ನೀವು ಸ್ಟ್ರಾಂಗ್ ಆಗೋದು ಅಲ್ವಾ. ಫೇಲ್ಯೂರ್ ಅನ್ನೋದು ಸಕ್ಸಸ್ಗೆ ಅಪೋಸಿಟ್ ರೋಡ್ ನಿಜ, ಆದರೆ ಫೇಲ್ಯೂರ್ ಅನ್ನೋದು ಸಕ್ಸಸ್ಗೆ ಒಂದು ಭಾಗ ಅಂತ ತಿಳ್ಕೊಬೇಕು ಅಲ್ವಾ. ಫೇಲ್ಯೂರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಆಫ್ ಸಕ್ಸಸ್. ಓಕೆ, ಫೇಲ್ಯೂರ್ ಅನ್ನೋದು ಸಕ್ಸಸ್ ಆಗಬೇಕು ಅಂದರೆ ಪ್ರತಿಯೊಂದು ಹೆಜ್ಜೆ, ಅದು ಮೊದಲನೇ ಹೆಜ್ಜೆ ಫ್ರೆಂಡ್ಸ್. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನೀವು ಪ್ರಪಂಚದಲ್ಲಿ ಏನು ಸಾಧನೆ ಬೇಕಾದ್ರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಎಷ್ಟರ ಸಾಧನೆ ಮಾಡಿಲ್ಲ, ಕಣ್ಣು ಕಾಣಲ್ಲ, ಬ್ಲೈಂಡು, ಹ್ಯಾಂಡಿಕ್ಯಾಪ್ಡು, KSIS ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಫ್ರೆಂಡ್ಸ್. KSIS ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಮೈಸೂರೊಳಗೆ ಸಬ್ ಕಲೆಕ್ಟರ್ ಆಫೀಸರ್ ಆಗಿದ್ರು ಒಬ್ರು, ಯಾರು ಅವ್ರು, ಈ ಕಣ್ಣು ಕಾಣಲ್ಲ ಲೇಡಿ, ಓಕೆ, ಹ್ಯಾಂಡಿಕ್ಯಾಪ್, ಬಟ್ ಶಿವಿಸ್ ಇದೆ ಸಬ್ ಕಲೆಕ್ಟರ್ ಅಲ್ವಾ. ಸೊ ನಾವು ಆ ಥರ ಒಂದು ಮೋಟಿವೇಶನ್ ತಗೊಂಡು ನಾವು ಫ್ರೆಂಡ್ಸ್, ನೀವು ನಿಮ್ಮ ಏನು ಎಜುಕೇಷನ್ ಇದೆ ಅಥವಾ ನಿಮ್ಮ ಗೋಲ್ ಏನಿದೆ ಅದನ್ನ ರೀಚ್ ಆಗಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಅಲ್ವಾ. ಸೊ ಏನು ನಿಮ್ಮ ನೋಡಿ, ಸಕ್ಸಸ್ ಅನ್ನೋದು ಜರ್ನಿ ಅಲ್ಲ ಫ್ರೆಂಡ್ಸ್, ಸಕ್ಸಸ್ ಅನ್ನೋದು ಜರ್ನಿ ಅಲ್ಲ, ಅದೊಂದು ಡೆಸ್ಟಿನೇಷನ್. ಓಕೆ, ನೀವು ಏನಾದರೂ ಹಲವಾರು ಮಿಸ್ಟೇಕ್ ಮಾಡಿರ್ತೀರಾ, ಮಾಡುವಾಗ ಆ ಮಿಸ್ಟೇಕ್ನ ನೀವು ಫರ್ಗೆಟ್ ದ ಮಿಸ್ಟೇಕ್ ರಿಮೆಂಬರ್ ದ ಲೆಸನ್. ಏನು ಫರ್ಗೆಟ್ ದ ಮಿಸ್ಟೇಕ್ ರಿಮೆಂಬರ್ ದ ಲೆಸನ್, ನೀವು ಏನೋ ಒಂದು ಮಾಡುವಾಗ ಏನೋ ಒಂದು ತಪ್ಪು ಮಾಡಿರ್ತೀರಾ, ಬಟ್ ನೀವು ತಪ್ಪು ಮಾಡಿದ್ರಿ ಅಂತ ನೀವು ರಿಗ್ರೆಟ್ ಆಗಬಾರ್ದು. ನೀವು ತಪ್ಪು ಮಾಡಿದ್ರಿ ಅಂತ ನೀವು ರಿಗ್ರೆಟ್ ಆಗಬಾರ್ದು. ಆ ತಪ್ಪಿಂದ ನೀವೇನು ತಿಳ್ಕೊಂಡ್ರಿ, ಆ ತಪ್ಪಿಂದ ನೀವೇನು ತಿಳ್ಕೊಂಡ್ರಿ, ಅದನ್ನು ನೀವು ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ಜೀವನನ ಮುಂದೆ ಸಾಗಿಸ್ಬೇಕು ಫ್ರೆಂಡ್ಸ್. ಇದೇ ಜೀವನ. ಜೀವನ ಅನ್ನೋದೇನು, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಹುಟ್ಟುವಾಗ ಏನು ತಗೊಳ್ಳಲ್ಲ, ಹೋಗುವಾಗ ಏನು ತಗೊಳ್ಳಲ್ಲ, ಮಧ್ಯದಲ್ಲಿ ಎಷ್ಟೊಂದು ಕಷ್ಟಪಡ್ತೀವಿ ಅಲ್ವಾ. ಆ ಪ್ರತಿಫಲನೇ ಜೀವನ ಫ್ರೆಂಡ್ಸ್. ಜೀವನ ಅನ್ನೋದು ಕಷ್ಟ ಸುಖಗಳ ಸಮ್ಮಿಶ್ರಣ. ಕಷ್ಟ ಯಾರಿಗಿರಲ್ಲ, ಮರಕ್ಕೆ ಬರುತ್ತಾ, ಮನುಷ್ಯರಿಗೆ ಬರೋದು. ಬಟ್ ಆದರೆ ಆ ಕಷ್ಟ ತಡ್ಕೊಳ್ಳೋ ಶಕ್ತಿ ನಮಗೆ ದೇವ್ರಲ್ಲಿ ಕೊಡಲಿ ಅಂತ ನೀವು ದೇವ್ರನ್ನ ಬೇಡ್ಕೋಬೇಕು. ಬೇಡ್ಕೊಂಡು ನನಗಾಗಬೇಕು, ಅದಕ್ಕೆ ತಕ್ಕಂಗೆ ಶ್ರಮ ಪಡಬೇಕು ಅಲ್ವಾ. ಅದು ನಿಮ್ಮಲ್ಲಿ ಬರಬೇಕು. ಯಾರು ಏನಾರು ಹೇಳಿ, ಯಾರು ಏನಾರು ಆಯಿತು, ಈಗ ನನಗೆ ಏಟಾಯಿತು, ಕಾರಣ ಕೊಡಬಾರ್ದು. ಫಸ್ಟು ಕಾರಣ ಕೊಡೋದು ನಾವು ಅವಾಯ್ಡ್ ಮಾಡಬೇಕು ಅಲ್ವಾ. ಏನೇ ಆಗಲಿ, ಐ ವಿಲ್ ಕೀಪ್ ಗೋಯಿಂಗ್. ನನ್ನ ಡೆಸ್ಟಿನೇಷನ್ ಏನಿದೆ, ನನ್ನ ಗೋಲ್ ಏನಿದೆ, ಯಾರು ಏನಾದರೂ ಹೇಳಲಿ,
ನಾನು ಗೋಲ್ಡ್ ರೀಚ್ ಆಗೋ ನಿಲ್ಲಲ್ಲ, ಗೋಲ್ಡ್ ರೀಚ್ ಆಗೋವರೆಗೂ ನಿಲ್ಲಲ್ಲ ಅಲ್ವಾ. ಅದು ನಿಮ್ ಮನ್ಸಿಗೆ ಬರ್ಬೇಕು. ಯಾರು ಏನ್ ಬೇಕಾದ್ರೂ ಹೇಳ್ತಾರೆ ನಿಮ್ ಮನ್ಸಲ್ಲಿ, ನೋಡಪ್ಪ ನಾನು ಇಲ್ಲಿ ಹೋಗ್ಬೇಕು, ನಾನು ಹೋಗ್ತೀನಿ ಅಷ್ಟೇ ನಿಮ್ ಮನ್ಸಲ್ಲಿ, ಅದು ಮಾತ್ರ ಇರಬೇಕು. ಐ ವಿಲ್ ಕೀಪ್ ಗೋಯಿಂಗ್. ನಿಮ್ದು ನಿಮ್ ಗೋಲ್ ರೀಚ್ ಆಗೋವರೆಗೂ, ನಿಮ್ ಕನಸು ಏನಿದೆ ಆ ಕನಸು ರೀಚ್ ಆಗೋವರೆಗೂ ಹೋಗ್ತಾ ಇರ್ಬೇಕು. ಏನು ಕನಸು ಅಂದ್ರೆ, ಅಬ್ದುಲ್ ಕಲಾಂ ಮಾತಾಡ್ತಾರೆ ಕನಸು ಬಗ್ಗೆ, ಏನ್ ಹೇಳ್ತಾರೆ, ಕನಸು ಅನ್ನೋದು ನಿದ್ದೆ ಮಾಡುವಾಗ ಕಾಣ್ತೀವಲ್ಲ ಅದು ನಿಜವಾದ ಕನಸಲ್ಲ, ನಿಮ್ ಕನಸು ನಿಮ್ ನಿದ್ದೆ ಮಾಡ್ಲಿಕ್ಕೆ ಬಿಡಬಾರ್ದು. ಆಯ್ತಾ? ಎ ಪಿ ಜೆ ಅಬ್ದುಲ್ ಕಲಾಂ ಎಂತ ವ್ಯಕ್ತಿ ಗೊತ್ತೇನ್ರಿ ಅವರು, ಎಂತ ವ್ಯಕ್ತಿ ಹೇಳಿ. ಎ ಪಿ ಜೆ ಅಬ್ದುಲ್ ಕಲಾಂ ಅನ್ನೋದು ಅವರು ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಕ್ಷಿಪಣಿಗಳ ಮಾನವ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನನ್ಗೇನ್ ಗೊತ್ತಿದೆ ಆಯ್ತಾ, ಜೀವನ ಪೂರ್ವ ಅಂತ ನಾನು ಕಲಿತಾನೆ ಇರ್ಬೇಕು, ಸ್ಟಿಲ್ ಐ ಆಮ್ ಲರ್ನರ್ ಅಂತ ಹೇಳ್ತಾರೆ. ನಾನು ಕಲಿತಿದ್ದೀನಿ, ಕಲಿಯಕ್ಕೆ ತುಂಬಾ ಹೆಚ್ಚು ಇದೆ ಅಂತ ಹೇಳ್ಬೇಕು ಅಲ್ವಾ. ನೋಡಿ, ಒಂದು ಮರಕ್ಕಿಂತ ಒಂದು ಮರ ಎತ್ತರ ಅಂತ ಹೇಳ್ತಾರೆ, ನಮಗೊಂದು ಗೊತ್ತಿರುತ್ತೆ, ಇನ್ನೊಬ್ರು ಗೊತ್ತಿರುತ್ತೆ. ನಮ್ಗೆ ಗೊತ್ತು ಅಂತ ಅಹಂ ತೋರಿಸೋದಲ್ಲ, ಪ್ರತಿಯೊಂದು ಚಿಕ್ಕ ಮಗುವಿಂದ ನಾವು ಕಲಿದೇನೋ ಒಂದು ಇರುತ್ತೆ ಅಲ್ವಾ. ಯಾರು 100% ರೈಟ್ ಅಲ್ಲ, ಯಾರು 100% ರಾಂಗ್ ಅಲ್ಲ. ನಾವು ತಪ್ಪು ಮಾಡೋ ತಿದ್ಕೋಬೇಕು, ಅದನ್ನ ಮುಂದಕ್ಕೆ ಹೋಯ್ತಾ ಇರ್ಬೇಕು. ನಿಜವಾಗ್ಲೂ ಕಣ್ರಿ, ಅಬ್ದುಲ್ ಕಲಾಂ ಎಂತ ವ್ಯಕ್ತಿ, ನಮ್ಮ ಅದು ನಮ್ಮ ದೇಶದಲ್ಲಿದ್ದಾರೆ, ಅಂತ ದೇಶ ನಾವು ಹುಟ್ಟಿದೀವಿ ಅಂತ ನಾವು ಎಂತ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಇಂಥ ವ್ಯಕ್ತಿಗಳು ನಾವು ಇಟ್ಕೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ, ಮೋಟಿವೇಶನ್ ತಗೊಂಡು ನಮಗೆ ಚಲನ ಸಾಧಿಸ್ಬೇಕು ಫ್ರೆಂಡ್ಸ್. ಎಂತೆಂತ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ, ಎಂತೆಂತ ವ್ಯಕ್ತಿಗಳು ಹುಟ್ಟಿದ ನಾಡು ಫ್ರೆಂಡ್ಸ್ ಇಲ್ಲಿ, ಎಂತೆಂತ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಅಂತಂದ್ರೆ, ಅದನ್ನ ಒಂದು ಮೋಟಿವೇಶನ್ ಇಟ್ಕೊಂಡು ನೀವು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡುವಂತ ಒಂದು ನೀವೇನ್ ಮಾಡ್ಬೇಕು, ಪಣ ತೊಡಬೇಕು. ಆ ಪಣ ತೊಟ್ಟು ಏನ್ ಮಾಡ್ಬೇಕು, ನಿಮ್ಮ ಗೋಲ್ನ ರೀಚ್ ಮಾಡ್ಬೇಕು ಫ್ರೆಂಡ್ಸ್. ಅದು ನಿಮ್ಮ ಒಂದು ಝೀಲ್, ನಿಮ್ಮ ಎನರ್ಜಿ ಇದೆಯಲ್ಲ, ಆ ಎನರ್ಜಿನ ಯಾವತ್ತು ಲಾಸ್ ಆಗ್ಲಿಕ್ಕೆ ಯಾವತ್ತು ಬಿಡಬಾರ್ದು ಫ್ರೆಂಡ್ಸ್. ಕ್ಲಿಯರ್? ಏನಾದ್ರೂ ಆಗಲಿ ನಿಮ್ ರೀಚ್ ಗೋಲ್ ಇರ್ತವ್ರು ನೀವು ಹೋಗ್ತಾ ಇರ್ಬೇಕು, ಮೂವ್ ಮಾಡ್ತಾ ಇರ್ಬೇಕು. ಅಷ್ಟೇ ನಿಮಗೆ ಬೇಕಾಗಿರುವಂತದ್ದು, ನನಗೆ ಬೇಕು ನಾನು ಪಡ್ಕೋಬೇಕು ಅಲ್ವಾ, ಅದು ನಿಮ್ಮ ಒಂದು ಇದು. ಕ್ಲಿಯರ್? ಥ್ಯಾಂಕ್ ಯು ಫ್ರೆಂಡ್ಸ್.